ನಮಸ್ಕಾರ ವೀಕ್ಷಕರೇ, ಆಳ್ವಾಸ್ ನ್ಯೂಸ್ ಟೈಮ್ಗೆ ಸ್ವಾಗತ. ನಾನು ದುರ್ಗಾ ಪ್ರಸನ್ನ. ಇದೀಗ ಹೆಡ್ಲೈನ್ಸ್. ಆಳ್ವಾಸ್ನಲ್ಲಿ ನಡೆಯಿತು ವಿನೂತನ ಸೀಮೆನ್ಶಿಪ್ ಸ್ಪರ್ಧೆ. ವಿದ್ಯಾರ್ಥಿಗಳಿಗೆ ನಡೆಯಿತು ನಾಲ್ಕು ಬೇರೆ ಬೇರೆ ಸ್ಪರ್ಧೆಗಳು. ಹೊಸ ರೂಪದ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಉತ್ಸಾಹದಿಂದ ಭಾಗಿ. ಆಳ್ವಾಸ್ನಲ್ಲಿ ಮೇಳೈಸಿತು ಆಹಾರ ಮೇಳ. ಹಾಸ್ಪಿಟಾಲಿಟಿ ಸೈನ್ಸ್ ವಿದ್ಯಾರ್ಥಿಗಳಿಂದ ನಡೆಯಿತು ಲೈವ್ ಕುಕಿಂಗ್. ವಿವಿಧ ಬಗೆಯ ಆಹಾರಗಳಾಯಿತು ಆಕರ್ಷಣೀಯ ಕೇಂದ್ರ. ಸ್ವಾವಲಂಬನೆಗೆ ಸಾಕ್ಷಿ ಪಡುಬಿದರೆಯ ಮಹಿಳೆಯರು. ಚಿಕ್ಕಿ ಉತ್ಪಾದನೆಯ ಮೂಲಕ ಕಂಡುಕೊಂಡಿದ್ದಾರೆ ಆದಾಯದ ಹಾದಿ. ಮಹಿಳೆಯರ ಉತ್ಸಾಹಕ್ಕೆ ಜಿಲ್ಲಾಡಳಿತವೂ ಸಾಥ್. ಆಳ್ವಾಸ್ ಕಾಲೇಜಿನ ಬಿಎಸ್ಸಿ ಹಾಸ್ಪಿಟಾಲಿಟಿ ಸೈನ್ಸ್ ವಿಭಾಗದ ವತಿಯಿಂದ ದಿ ಎಂಪೋರಿಯಂ ಫುಡ್ ಫೆಸ್ಟಿವಲ್ ಆಯೋಜಿಸಲಾಗಿತ್ತು. ಅದ್ದೂರಿಯಾಗಿ ನಡೆದ ಆಹಾರ ಮೇಳದಲ್ಲಿ ಇಟಾಲಿಯನ್, ಕಾಂಟಿನೆಂಟಲ್, ಮಾಕ್ಟೇಲ್, ಡೆಸರ್ಟ್ಸ್ ಹಾಗೂ ಕರಾವಳಿ ಖಾದ್ಯಗಳು ಆಹಾರ ಪ್ರಿಯರನ್ನ ಆಕರ್ಷಿಸಿತ್ತು. ಜೊತೆಗೆ ವಿವಿಧ ಆಟಗಳು ವಿದ್ಯಾರ್ಥಿಗಳನ್ನ ಮನೋರಂಜಿಸಿದವು. ಆಳ್ವಾಸ್ ಕಾಲೇಜಿನ ಐಕ್ಯುಎಸ್ಸಿ ವತಿಯಿಂದ ಕಾಲೇಜಿನ ಉಪನ್ಯಾಸಕರಿಗೆ ಬ್ಲೂಮ್ಸ್ ಟ್ಯಾಕ್ಸಾನಮಿ ಬೋಧನಾ ಮಾದರಿಯ ತರಬೇತಿ ನೀಡಲಾಯಿತು. If we do not complete our portions, they will be the first ones to complain about us. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಆಳ್ವಾಸ್ ತಾಂತ್ರಿಕ ಮಹಾವಿದ್ಯಾಲಯದ ಎಂಬಿಎ ವಿಭಾಗದ ಪ್ರಾಧ್ಯಾಪಕಿ ಡಾಕ್ಟರ್ ಕ್ಯಾಥರಿನ್ ನಿರ್ಮಲಾ ಡೇವಿಡ್ ಮಾತನಾಡಿ, ಬೋಧನಾ ಕೇಂದ್ರಿತ ತರಗತಿಗಳಿಂದ ವಿದ್ಯಾರ್ಥಿ ಕೇಂದ್ರಿತ ಶಿಕ್ಷಣ ವ್ಯವಸ್ಥೆಯಾಗಿ ಮಾರ್ಪಾಡು ಮಾಡಲು ಆಧುನಿಕ ವಿಧಾನಗಳನ್ನು ಅಳವಡಿಸಿಕೊಳ್ಳಬೇಕೆಂದರು. ಆಳ್ವಾಸ್ ಕಾಲೇಜಿನ ಎನ್ಸಿಸಿ ನೌಕಾದಳದ ವತಿಯಿಂದ ಸೀಮೆನ್ಶಿಪ್ ಸ್ಪರ್ಧೆ ಇತ್ತೀಚೆಗೆ ನಡೆಯಿತು. ಕಾಲೇಜಿನ ವಿದ್ಯಾರ್ಥಿಗಳಿಗೆ ಈಜು, ಸೆಮಫೋರ್, ರಿಗ್ಗಿಂಗ್, ರಸಪ್ರಶ್ನೆಗಳನ್ನೊಳಗೊಂಡ ಸೀಮೆನ್ಶಿಪ್ ಸ್ಪರ್ಧೆಯನ್ನ ನಡೆಸಲಾಯಿತು. ಆಳ್ವಾಸ್ ಪದವಿ ಕಾಲೇಜಿನ ಎಫ್ ಎನ್ ಡಿ ವಿಭಾಗದ ವತಿಯಿಂದ ಮಧುಮೇಹದ ಕುರಿತು ಜನಜಾಗೃತಿ ಕಾರ್ಯಕ್ರಮ ನಡೆಯಿತು. ಎನಿ ಅದರ್ ಕಂಡೀಷನ್ ರಿಲೇಟೆಡ್ ಟು ಪ್ಯಾನ್ಕ್ರಿಯಾಸ್ ಆರ್ ಲಿವರ್, ಇವನ್ ದಟ್ ವಿಲ್ ಆಲ್ಸೋ ಎಫೆಕ್ಟ್ ದ ಡಯಾಬಿಟಿಕ್ ಸ್ಟೇಜ್. ದೆನ್ ಸ್ಟೀರಾಯ್ಡ್ ಇಂಡ್ಯೂಸ್ ಡಯಾಬಿಟಿಸ್. ಸೊ ನೌಡೇಸ್ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಬೆಂಗಳೂರಿನ ಟ್ವಿನ್ ಹೆಲ್ತ್ ಸಂಸ್ಥೆಯ ಹಿರಿಯ ನ್ಯೂಟ್ರಿಷನಿಸ್ಟ್ ಕೋಚ್ ದಿವ್ಯಲಕ್ಷ್ಮಿ ಶೆಣೈ ವಿದ್ಯಾರ್ಥಿಗಳಿಗೆ ಮಧುಮೇಹದ ಕಾರಣಗಳು ಹಾಗೂ ಭವಿಷ್ಯದ ಪರಿಣಾಮಗಳ ಕುರಿತು ಮಾಹಿತಿ ನೀಡಿದರು. ಆಳ್ವಾಸ್ ಕಾಲೇಜಿನ ಮೈಕ್ರೋಬಯಾಲಜಿ ವಿಭಾಗದ ವತಿಯಿಂದ ಆಲ್ವೇಸ್ ಬಿ ಕ್ಲೀನ್ ಫಾರ್ ಗರ್ಲ್ಸ್ ಹಾಗೂ ಲಿಂಗ ಸಮಾನತೆ ಕುರಿತು ಅತಿಥಿ ಉಪನ್ಯಾಸ ಕಾರ್ಯಕ್ರಮ ಕುವೆಂಪು ಸಭಾಂಗಣದಲ್ಲಿ ನಡೆಯಿತು. ಕಾರ್ಯಕ್ರಮದಲ್ಲಿ ಸಂಪನ್ಮೂಲ ವ್ಯಕ್ತಿಯಾಗಿ ಭಾಗವಹಿಸಿದ ಅನಂತ ಪದ್ಮ ಕ್ಲಿನಿಕ್ನ ಡಾಕ್ಟರ್ ಸೀಮಾ ಸುದೀಪ್ ಋತುಸ್ರಾವ ಸಂದರ್ಭದಲ್ಲಿ ಶುಚಿತ್ವ ಹಾಗೂ ಆ ಸಮಯದಲ್ಲಿ ತೆಗೆದುಕೊಳ್ಳಬೇಕಾದ ಕ್ರಮಗಳ ಕುರಿತು ಮಾಹಿತಿಯನ್ನ ನೀಡಿದರು. ಕನ್ನಡ ಸಾಹಿತ್ಯ ಪರಿಷತ್ತಿನ ಅಧ್ಯಕ್ಷರಾಗಿದ್ದ, ಚಂಪಾ ಎಂದೇ ಖ್ಯಾತರಾಗಿದ್ದ ಹಿರಿಯ ಸಾಹಿತಿ ಪ್ರೊಫೆಸರ್ ಚಂದ್ರಶೇಖರ ಪಾಟೀಲ್ ಸೋಮವಾರ ನಿಧನರಾದರು. ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸುತ್ತಿರುವಾಗಲೇ ವಿವಿಧ ಹೋರಾಟಗಳಲ್ಲಿ ತಮ್ಮನ್ನ ಗುರುತಿಸಿಕೊಂಡಿದ್ದ ಚಂಪಾ ಬಂಡಾಯ ಸಾಹಿತ್ಯ ಚಳುವಳಿಯ ಸಂಘಟಕರಾಗಿಯೂ ಗುರುತಿಸಿಕೊಂಡಿದ್ದರು. ರಾಜ್ಯದಲ್ಲಿ ಮುಂಚೂಣಿ ಕಾರ್ಯಕರ್ತರಿಗೆ ಬೂಸ್ಟರ್ ಡೋಸ್ ಕೋವಿಡ್ ಲಸಿಕೆ ವಿತರಣಾ ಕಾರ್ಯಕ್ರಮಕ್ಕೆ ಮುಖ್ಯಮಂತ್ರಿ ಬಸವರಾಜ ಬೊಮ್ಮಾಯಿ ಸೋಮವಾರ ಚಾಲನೆ ನೀಡಿದರು. ದೇಶದಾದ್ಯಂತ ಕೋವಿಡ್ ಸೋಂಕು ಉಲ್ಬಣಗೊಂಡಿದ್ದು, ಇದನ್ನು ತಡೆಯಲು ಪ್ರಿಕಾಷನರಿ ಡೋಸ್ ನೀಡಲು ಕೇಂದ್ರ ಸೂಚನೆ ನೀಡಿತು. ಈ ನಿಟ್ಟಿನಲ್ಲಿ ರಾಜ್ಯದಲ್ಲೂ ಆರೋಗ್ಯ ಸಿಬ್ಬಂದಿಗಳಿಗೆ, ಕೋವಿಡ್ ಹೋರಾಟದ ಮುಂಚೂಣಿ ಕಾರ್ಯಕರ್ತರಿಗೆ ಹಾಗೂ 60 ವರ್ಷ ಮೇಲ್ಪಟ್ಟ ಹಿರಿಯ ನಾಗರಿಕರಿಗೆ ಮೂರನೇ ಡೋಸ್ ಲಸಿಕಾ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. ಭಾರತೀಯ ಬಾಹ್ಯಾಕಾಶ ಸಂಶೋಧನಾ ಸಂಸ್ಥೆ ಇಸ್ರೋದ ನೂತನ ಅಧ್ಯಕ್ಷರಾಗಿ ಹಿರಿಯ ವಿಜ್ಞಾನಿ ಎಸ್ ಸೋಮನಾಥ್ ನೇಮಕಗೊಂಡಿದ್ದಾರೆ. ಮೂಲತಃ ಕೇರಳದವರಾದ ಇವರು ಈ ಹಿಂದೆ ವಿಕ್ರಮ್ ಸಾರಾಭಾಯಿ ಬಾಹ್ಯಾಕಾಶ ಕೇಂದ್ರದ ನಿರ್ದೇಶಕರಾಗಿಯೂ ಸೇವೆ ಸಲ್ಲಿಸಿದ್ದರು.
ಎಲ್ಲಾ ಮಾದರಿಯ ಕ್ರಿಕೆಟ್ಗೆ ದಕ್ಷಿಣ ಆಫ್ರಿಕಾ ಆಲ್ರೌಂಡರ್ ಕ್ರಿಸ್ ಮೋರಿಸ್ ನಿವೃತ್ತಿ ಘೋಷಿಸಿದ್ದಾರೆ. ಎರಡು ಸಾವಿರದ 12ರಲ್ಲಿ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಪಾದಾರ್ಪಣೆ ಮಾಡಿದ್ದ ಮೋರಿಸ್ ನಾಲ್ಕು ಟೆಸ್ಟ್, 42 ಏಕದಿನ ಹಾಗೂ 23 T20 ಪಂದ್ಯಗಳನ್ನಾಡಿದ್ದಾರೆ. 2021ರ ಐಪಿಎಲ್ ಹರಾಜಿನಲ್ಲಿ 16.5 ಕೋಟಿಗೆ ರಾಜಸ್ಥಾನ ರಾಯಲ್ಸ್ ತಂಡದ ಪಾಲಾಗಿ ಅತ್ಯಂತ ದುಬಾರಿ ಆಟಗಾರ ಎನಿಸಿದ ಅವರು ಈ ಹಿಂದೆ ಆರ್ಸಿಬಿ, ಸಿಎಸ್ಕೆ, ದೆಹಲಿ ಕ್ಯಾಪಿಟಲ್ಸ್ ತಂಡವನ್ನು ಪ್ರತಿನಿಧಿಸಿದ್ದರು. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಸಣ್ಣ ಬ್ರೇಕ್. ಬ್ರೇಕ್ನ ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ನಮ್ಮ ಭಾರತ ದೇಶ ಹಲವು ಹಬ್ಬಗಳ ತವರೂರು. ಹಬ್ಬಗಳು ಜನಸಮೂಹಕ್ಕೆ ಸಂತೋಷ ಹಂಚುವ ಸಂಭ್ರಮ ಒಂದು ಕಡೆಯಾದರೆ, ಮತ್ತೊಂದೆಡೆ ನಮ್ಮ ಸಂಸ್ಕೃತಿ, ನಮ್ಮ ಆಚರಣೆಗಳನ್ನು ನೆನಪಿಸುವ ದಿನವೂ ಹೌದು. ಸೂರ್ಯನು ಒಂದು ರಾಶಿಯಿಂದ ಇನ್ನೊಂದು ರಾಶಿಗೆ ತನ್ನ ಪಥವನ್ನು ಬದಲಾಯಿಸುವ ಶುಭ ಘಳಿಗೆಯನ್ನು ಮಕರ ಸಂಕ್ರಾಂತಿ ಎಂದು ಆಚರಿಸಲಾಗುತ್ತದೆ. ದೇಶದ ವಿವಿಧ ಭಾಗಗಳಲ್ಲಿ ಬೇರೆ ಬೇರೆ ರೀತಿಯಾಗಿ ಆಚರಿಸಲ್ಪಡುವ ಸಂಕ್ರಾಂತಿಯ ಈ ಸ್ಪೆಷಲ್ ಸ್ಟೋರಿ ನಿಮಗಾಗಿ. ಭಾರತೀಯ ಸಂಸ್ಕೃತಿಯು ವಿವಿಧತೆಯಲ್ಲಿ ಏಕತೆ ಸಾರುವ ಜಗತ್ತಿನ ಏಕೈಕ ಸಂಸ್ಕೃತಿ. ಅದರಂತೆಯೇ ನಮ್ಮ ದೇಶವು ಹಲವು ಹಬ್ಬಗಳಿಂದ ಸಮ್ಮಿಶ್ರಿತವಾದದ್ದು. ಹಬ್ಬಗಳು ಜನಮಾನಸವನ್ನು ಒಗ್ಗೂಡಿಸಿ ಸಂತೋಷಗಳನ್ನು ಹಂಚಲು ಇರುವ ಸಂಭ್ರಮ. ಇಂತಹ ಹಬ್ಬಗಳ ಪೈಕಿ ಮಕರ ಸಂಕ್ರಾಂತಿಯೂ ಒಂದು. ಸಂಕ್ರಾಂತಿ ಮುಖ್ಯವಾಗಿ ದಕ್ಷಿಣ ಭಾರತದಲ್ಲಿ ಆಚರಿಸಲಾಗುವ ಒಂದು ಹಬ್ಬ. ಪೈರು ತೆಗೆಯುವ ಸಂದರ್ಭದಲ್ಲಿ ಆಚರಿಸಲಾಗುವ ಸಂಕ್ರಾಂತಿ ಹಬ್ಬ ಸಮೃದ್ಧಿಯ ಸಂಕೇತ. ಕರ್ನಾಟಕ, ಆಂಧ್ರಪ್ರದೇಶ ಮತ್ತು ತಮಿಳುನಾಡು ರಾಜ್ಯಗಳಲ್ಲಿ ಈ ಹಬ್ಬದ ಆಚರಣೆ ವಿಶೇಷವಾಗಿದೆ. ಸೂರ್ಯನು ತನ್ನ ಪಥವನ್ನು ಬದಲಾಯಿಸುವ ಈ ದಿನವನ್ನು ದೇಶಾದ್ಯಂತ ವಿವಿಧ ಹೆಸರು ಸಂಪ್ರದಾಯಗಳಲ್ಲಿ ಆಚರಿಸಲಾಗುತ್ತದೆ. ಎಳ್ಳು ಬೆಲ್ಲ ಹಂಚುವುದು, ಎತ್ತುಗಳನ್ನು ಕಿಚ್ಚಿನ ಮಧ್ಯೆ ಹಾಯಿಸುವುದು, ಗಾಳಿಪಟ ಹಾರಿಸುವುದು, ಹೀಗೆ ನಾನಾ ತರಹದ ಆಚರಣೆ ಸಂಕ್ರಾಂತಿಯಂದು ಇದೆ. ಉತ್ತರ ಪ್ರದೇಶದಲ್ಲಿ ಗಂಗಾ ನದಿಯಲ್ಲಿ ಜನರು ಸ್ನಾನ ಮಾಡುತ್ತಾರೆ. ಪ್ರಸಿದ್ಧ ಮಾಘ ಮೇಳ ಈ ದಿನ ಅಲಹಾಬಾದ್ನ ಪ್ರಯಾಗ್ನಲ್ಲಿ ಪ್ರಾರಂಭವಾಗುತ್ತದೆ. ಪಂಜಾಬ್ನಲ್ಲಿ ಸ್ಥಳೀಯ ಜನರು ಸಂಕ್ರಾಂತಿಯ ಹಿಂದಿನ ದಿನ ದೀಪಗಳನ್ನು ಬೆಳಗಿಸಿ ಅದರಲ್ಲಿ ಅಕ್ಕಿ ಮತ್ತು ಸಿಹಿ ತಿಂಡಿಗಳನ್ನು ಎಸೆದು ಪವಿತ್ರ ಬೆಂಕಿಯ ಸುತ್ತ ಪೂಜೆ ಮಾಡುತ್ತಾರೆ. ಇದರ ನಂತರ ಭಾಂಗ್ರಾ ನೃತ್ಯವು ಬೆಂಕಿಯ ಸುತ್ತಲೂ ನಡೆಯುತ್ತದೆ. ಗುಜರಾತ್ನಲ್ಲಿ ಗಾಳಿಪಟ ಹಾರಾಟವು ಆ ದಿನಕ್ಕೆ ಮಹತ್ವದ್ದಾಗಿದೆ. ಜನರು ಪರಸ್ಪರ ಶುಭಾಶಯ ಕೋರುತ್ತಾರೆ ಮತ್ತು ಮನೆಯ ವಿವಾಹಿತ ಮಹಿಳೆಯರು ಪಾತ್ರೆಗಳನ್ನು ಖರೀದಿಸುತ್ತಾರೆ. ಇವುಗಳನ್ನು ಉಡುಗೊರೆಗಳಾಗಿ ವಿನಿಮಯ ಮಾಡಿಕೊಳ್ಳಲಾಗುತ್ತದೆ. ಇದನ್ನು ಹಲ್ದಿ ಕುಂಕುಮೆಂದು ಕರೆಯಲಾಗುತ್ತದೆ. ತಮಿಳುನಾಡು ಮತ್ತು ದಕ್ಷಿಣ ಭಾರತದ ಇತರ ಭಾಗಗಳಲ್ಲಿ ಈ ದಿನವು ಸುಗ್ಗಿಯ ದೇವರ ಆರಾಧನೆಯನ್ನ ಸೂಚಿಸುತ್ತದೆ. ಈ ದಿನ ಸ್ಥಳೀಯ ಜನರು ತಮ್ಮ ಭತ್ತವನ್ನು ಕೊಯ್ಲು ಮಾಡುತ್ತಾರೆ ಮತ್ತು ತುಪ್ಪದಲ್ಲಿ ಬೇಯಿಸಿದ ಅಕ್ಕಿ, ಬೇಳೆಕಾಳುಗಳು ಮತ್ತು ಹಾಲಿನಿಂದ ಮಾಡಿದ ಸಿಹಿ ತಿಂಡಿಗಳನ್ನು ಕುಟುಂಬ ದೇವರಿಗೆ ಅರ್ಪಿಸಲಾಗುತ್ತದೆ.
ಪೊಂಗಲ್ ಎಂದು ಕರೆಯಲ್ಪಡುವ ಈ ಹಬ್ಬವು ದಕ್ಷಿಣ ಭಾರತೀಯರು ಆಚರಿಸುವ ದೊಡ್ಡ ಹಬ್ಬವಾಗಿದೆ. ನಮ್ಮ ದೇಶದಲ್ಲಿ ನಿರುದ್ಯೋಗ ಸಮಸ್ಯೆ ಬಹಳಷ್ಟಿದೆ. ಈ ನಡುವೆಯೂ ಹಲವರಿಗೆ ಸ್ವಾವಲಂಬಿಗಳಾಗಿ ತಮ್ಮದೇ ಸ್ವಂತ ಉದ್ಯೋಗ ಕಂಡುಕೊಳ್ಳುವ ಆಸಕ್ತಿ ಇರುತ್ತದೆ. ಇಲ್ಲೊಂದು ಸಮುದಾಯದ ಮಹಿಳೆಯರಿಗೆ ಜಿಲ್ಲಾಡಳಿತವೇ ನೆರವಾಗಿ ಸ್ವಉದ್ಯಮ ನಡೆಸಲು ದಾರಿ ಮಾಡಿಕೊಟ್ಟಿದೆ. ಹಾಗಾದ್ರೆ ಯಾವ ವೃತ್ತಿಯನ್ನ ಈ ಸಮುದಾಯ ನೆಚ್ಚಿಕೊಂಡಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಸ್ವಾವಲಂಬನೆಯ ಬದುಕು ಹಲವರ ಕನಸು. ಅದರಲ್ಲೂ ನಿರುದ್ಯೋಗ ಹೆಚ್ಚಾಗಿರೋ ಈ ದಿನಗಳಲ್ಲಿ ಜೀವನೋಪಾಯಕ್ಕಾಗಿ ಉದ್ಯೋಗ ಸೃಷ್ಟಿಸಿಕೊಳ್ಳುತ್ತಿರುವವರ ಪೈಕಿ ಮಹಿಳೆಯರು ಮುಂಚೂಣಿಯಲ್ಲಿದ್ದಾರೆ. ಸಣ್ಣ ಗುಡಿ ಕೈಗಾರಿಕೆಗಳಿಂದ ಹಿಡಿದು ಯಂತ್ರೋಪಕರಣಗಳನ್ನು ಬಳಸಿಕೊಂಡು ನಡೆಸುವ ಫ್ಯಾಕ್ಟರಿ ಕೆಲಸಗಳಲ್ಲೂ ಇಂದು ಮಹಿಳೆಯರು ಮೇಲುಗೈ ಸಾಧಿಸುತ್ತಿದ್ದಾರೆ. ಸ್ವಾವಲಂಬಿಗಳಾಗಿ ಕೊರಗ ಸಮುದಾಯದ ಮಹಿಳೆಯರನ್ನು ಸದೃಢಗೊಳಿಸುವ ಸಲುವಾಗಿ ಉಡುಪಿ ಜಿಲ್ಲೆಯ ಪಡುಬಿದ್ರಿಯ ಬಳಿ ಚಿಕ್ಕಿ ಘಟಕವನ್ನ ಆರಂಭಿಸಲಾಗಿದೆ. ಈ ಮೂಲಕ ಅಲ್ಲಿನ ಮಹಿಳೆಯರಿಗೆ ಉದ್ಯೋಗದ ಸೃಷ್ಟಿಯೊಂದಿಗೆ ಜೀವನ ನಿರ್ವಹಣೆಗೆ ದಾರಿ ಮಾಡಿಕೊಟ್ಟಿದೆ. ಯಾವ ಯಂತ್ರಗಳ ಸಹಾಯವೂ ಇಲ್ಲದೆ ಮಹಿಳೆಯರೇ ಸೇರಿಕೊಂಡು ಚಿಕ್ಕಿಯನ್ನ ಉತ್ಪಾದಿಸುತ್ತಿದ್ದಾರೆ. ಜಿಲ್ಲಾ ಪಂಚಾಯತ್ ನೆರವಿನೊಂದಿಗೆ ಸಂಜೀವಿನಿ ಚಿಕ್ಕಿ ಘಟಕದ ಮೂಲಕ ಜಿಲ್ಲೆಯಲ್ಲಿರುವ ಅಂಗನವಾಡಿಗಳಿಗೆ ಚಿಕ್ಕಿ ಪೂರೈಕೆ ಮಾಡುವ ಕಾರ್ಯದಲ್ಲಿ ತೊಡಗಿದ್ದಾರೆ. ನಮಗೆ ಇಲ್ಲಿ ಮೊನ್ನೆ 21 ಪಾದೆಬೆಟ್ಟು ಹುಚ್ಚುಗುಡ್ಡೆ ಗ್ರಾಮದಲ್ಲಿ ನಮಗೆ ಇಲ್ಲಿ ಚುಕ್ಕಿ ಪ್ಯಾಟ್ರಿ ಮಾಡಿಕೊಟ್ಟಿದ್ದಾರೆ. 21 ತಾರೀಕಿಗೆ ಉದ್ಘಾಟನೆ ಆಯಿತು. 22 ನಾವು ಕೆಲಸ ಹಿಡಿದಿದ್ದೀವಿ. 9:30 ಒಂದೊಂದು ಸಲ ಬೇಗ ಬರ್ತೀವಿ, ಮನೆ ಕೆಲಸ ಬೇಗ ಆದಮೇಲೆ ಬೇಗ ಬರ್ತೀವಿ. ಸಂಜೆ ಹೋಗುವಾಗ ಕೂಡ 4:00 ಅಂತ ಹೇಳಿದ್ದಾರೆ. ಒಮ್ಮೊಮ್ಮೆ 5:30 ಆಗ್ತದೆ ಮನೆಗೆ ಹೋಗುವಾಗ. ಈಗ ಇಲ್ಲಿ 5 ಕೆಲಸಕ್ಕೆ ಇದ್ದೀವಿ. ಈಗ ಬೇಕರಿಗೆ ಕೊಡಲಿಕ್ಕೆ ಹೇಳಿದ್ದಾರೆ. ಬೇಕರಿ ಅವರ ಹತ್ರ ಮಾತನಾಡಿ ಸದ್ಯಕ್ಕೆ ಬೇಕರಿಯಿಂದ ಬೇಕರಿಗೆ ಕೊಡಿ ಅಂತ. ಮತ್ತೆಲ್ಲ ಸಾಲ ಸರ್ವಿಸ್ ಆದಮೇಲೆ ನಾವು ಅಂಗನವಾಡಿಗೆ ಮತ್ತೆ ಸಾಲಿಗೆ ಕೊಡ್ತೀವಿ ಅಂತ ಹೇಳಿದ್ದಾರೆ. ಅವರೇ ಬಂದು ತಗೊಂಡು ಹೋಗಿ ಕೊಡ್ತಾರೆ ಅಂತ ಹೇಳಿದೆ. ನಾವು ಪ್ಯಾಕ್ ಮಾಡಿ ಎಲ್ಲ ಮಾಡಿ ಇಡಬೇಕು, ಮತ್ತೆ ಅವ್ರು ತಗೊಂಡು ಹೋಗ್ತಾರಂತ. ಜಿಲ್ಲೆಗೆ ಪ್ರಸ್ತುತ ತಮಿಳುನಾಡಿನಿಂದ ಚಿಕ್ಕಿ ಪೂರೈಕೆಯಾಗುತ್ತಿದ್ದು ಪಡುಬಿದ್ರಿಯ ಈ ಘಟಕದ ಮೂಲಕ ಉತ್ಪಾದನೆಯನ್ನು ನೋಡಿಕೊಂಡು ಹಂತ ಹಂತವಾಗಿ ಜಿಲ್ಲೆಯೊಳಗೆ ಚಿಕ್ಕಿ ಸರಬರಾಜು ಮಾಡುವ ಚಿಂತನೆ ಇದೆ. ಪ್ರಸ್ತುತ ಚಿಕ್ಕಿ ಘಟಕದಲ್ಲಿ ದಿನಕ್ಕೆ 10-15 kg ಚಿಕ್ಕಿ ಉತ್ಪಾದಿಸಬಹುದು. ಯಂತ್ರೋಪಕರಣ ಬಂದ ಬಳಿಕ ಹೆಚ್ಚುವರಿ ಉತ್ಪಾದನೆಯಾಗಬಹುದು. ಮಾರುಕಟ್ಟೆ ಬೇಡಿಕೆಗೆ ಅನುಸಾರವಾಗಿ ಉತ್ಪಾದನೆಯನ್ನ ಹೆಚ್ಚಳ ಮಾಡಿದರೆ ಮತ್ತಷ್ಟು ಅನುಕೂಲವಾಗಲಿದೆ. ಕ್ಯಾಮ್ರಾ ಪರ್ಸನ್ ದುರ್ಗಾ ಜೊತೆ ಅನುಪ ಶೆಟ್ಟಿ, ಆಲ್ವಾಸ್ ನ್ಯೂಸ್ ಟೈಮ್, ಪಡುಬಿದ್ರಿ. ಇದೀಗ ಆಳ್ವಾಸ್ ನ್ಯೂಸ್ ಟೈಮ್ನಲ್ಲಿ ಸಣ್ಣ ಬ್ರೇಕ್. ನಂತರ ಆಳ್ವಾಸ್ ನ್ಯೂಸ್ ಟೈಮ್ಗೆ ಮತ್ತೆ ಸ್ವಾಗತ. ಮಕ್ಕಳಿಗೆ, ಯುವಕರಿಗೆ, ವೃದ್ಧರಿಗೂ ಅನುಕೂಲವಾಗಲೆಂದು ನಿರ್ಮಾಣ ಮಾಡಿದ ಪಾರ್ಕ್ ಇಂದು ಅನಾಥವಾದಂತೆ ಭಾಸವಾಗುತ್ತಿದೆ.
ಜನರ ಸುಳಿವೆ ಇಲ್ಲದೆ ಈ ಪಾರ್ಕ್ ಬಹಳಷ್ಟು ಕುರುಚಲು ಗಿಡಗಂಟೆಗಳಿಂದ ತುಂಬಿ ಹೋಗಿದೆ. ಹಾಗಾದ್ರೆ ಯಾವ ಪಾರ್ಕ್ ಈ ದುಸ್ಥಿತಿಗೆ ಕಾರಣವಾಗಿದೆ ಅಂತೀರಾ? ಈ ಸ್ಟೋರಿ ನೋಡಿ. ಕಲೆ, ಸಾಹಿತ್ಯ, ಶಿಕ್ಷಣದಲ್ಲಿ ಗುರುತಿಸಿಕೊಂಡ ನಾಡು ದಕ್ಷಿಣ ಕನ್ನಡದ ಮೂಡುಬಿದ್ರೆ. ಹಲವು ಸಾಹಿತಿಗಳು ಹುಟ್ಟಿ ಬೆಳೆದ ನಾಡನ್ನು ಜೈನ ಕಾಶಿ ಎಂದೇ ಗುರುತಿಸುತ್ತಾರೆ. ಶೈಕ್ಷಣಿಕ ಹಾಗೂ ಅನೇಕ ಪ್ರವಾಸಿ ತಾಣಗಳನ್ನು ಹೊಂದಿರುವ ಮೂಡುಬಿದ್ರೆ ಒಂದು ಆಕರ್ಷಣೀಯ ಸ್ಥಳವೂ ಹೌದು. ಇಂತಹ ಮೂಡುಬಿದ್ರೆಯಲ್ಲಿ ಉತ್ತಮ ಪಾರ್ಕ್ಗಳು ಇದ್ದು ಇದು ಬಿಸಿ ಶೆಡ್ಯೂಲ್ಗಳ ನಡುವೆ ಮನಸ್ಸಿಗೆ ಮುದ ನೀಡಲು ಮತ್ತು ದೇಹಕ್ಕೆ ವ್ಯಾಯಾಮ ನೀಡಲು, ಸ್ನೇಹಿತರೊಂದಿಗೆ ಮನೆಯವರೊಂದಿಗೆ ಒಳ್ಳೆಯ ಸಮಯ ಕಳೆಯಲು ಈ ಪಾರ್ಕ್ ಮುಖ್ಯ ಪಾತ್ರ ವಹಿಸುತ್ತದೆ. ಇಂತಹ ಪಾರ್ಕ್ಗಳಲ್ಲಿ ಗಾಂಧಿ ಪಾರ್ಕ್ ಕೂಡ ಒಂದು. ಮೂಡುಬಿದ್ರೆಯಿಂದ ಧರ್ಮಸ್ಥಳಕ್ಕೆ ಹೋಗುವ ರಸ್ತೆಯಲ್ಲಿ ಮೂಡುಬಿದ್ರೆ ಪೊಲೀಸ್ ಸ್ಟೇಷನ್ನ ಸಮೀಪವಿರುವ ಈ ಪಾರ್ಕ್ ಮಹಾತ್ಮ ಗಾಂಧಿ ಜನ್ಮ ಶತಾಬ್ದಿ ವರ್ಷದಲ್ಲಿ ರೋಟರಿ ಕ್ಲಬ್ ಮತ್ತು ಅಲ್ಲಿನ ಸ್ಥಳೀಯರು ಸೇರಿಕೊಂಡು ಇದನ್ನ ನಿರ್ಮಿಸಿದ್ದಾರೆ. ಈ ಪಾರ್ಕ್ನ ಪ್ರವೇಶ ದ್ವಾರದಲ್ಲಿ ಗಾಂಧೀಜಿಯ ಪ್ರತಿಮೆಯನ್ನ ಅನಾವರಣಗೊಳಿಸಿದ್ದಾರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಇಲ್ಲಿಗೆ ಬರುವವರ ಸಂಖ್ಯೆ ಮಾತ್ರ ಅಷ್ಟಕ್ಕಷ್ಟೇ. ಇದಕ್ಕೆ ಮುಖ್ಯ ಕಾರಣ ಸಮರ್ಪಕವಾದ ನಿರ್ವಹಣೆಯ ಕೊರತೆಯಾಗಿದೆ. ಈ ಪಾರ್ಕ್ನ ಹೊರಗಡೆಯಿಂದ ನೋಡಿದರೆ ಸುಂದರವಾಗಿ ಕಾಣುತ್ತೆ, ಆದರೆ ಒಳಗೆ ಹೋದರೆ ಯಾವುದೇ ರೀತಿಯ ನಿರ್ವಹಣೆಯು ನಡೆಯುತ್ತಿಲ್ಲ. ಕಸಕಡ್ಡಿಗಳು, ಮರಗಳ ಎಲೆಗಳ ರಾಶಿ ಒಂದು ಕಡೆಯಾದರೆ ಇನ್ನೊಂದು ಕಡೆ ಹುಲ್ಲುಗಳು ತಲೆ ಎತ್ತರಕ್ಕೆ ಬೆಳೆದು ನಿಂತಿದೆ. ವಿಶಾಲವಾದ ಪ್ರದೇಶಕ್ಕೆ ಬೇಕಾದ ವಾಕಿಂಗ್ ಪಾತ್, ದಣಿವಾದರೆ ಕುಳಿತುಕೊಳ್ಳಲು ಕಲ್ಲಿನ ಆಸನಗಳು, ಮಕ್ಕಳಿಗೆ ಆಟವಾಡಲು ಉಯ್ಯಾಲೆ, ಜಾರುಬಂಡೆಗಳು, ತಾವರೆಯ ಕೊಳಗಳಿವೆ. ತದನಂತರದ ದಿನಗಳಲ್ಲಿ ಪುರಸಭೆಯು ಅನೇಕ ಸೌಕರ್ಯಗಳನ್ನು ಒದಗಿಸಿದೆ. ಪಾರ್ಕಿನ ಸುಸಜ್ಜಿತವಾಗಿ ರೂಪುಗೊಳ್ಳುವಲ್ಲಿ ಮುಖ್ಯ ಪಾತ್ರ ವಹಿಸಿದೆ. ಮರಗಿಡಗಳಿಂದ ತಂಪಾದ ಗಾಳಿ ಬೀಸುತ್ತಿದ್ದರೆ ಎಂಥವರು ಒಂದು ಕ್ಷಣ ಮರೆತು ಬಿಡುತ್ತೇವೆ. ಈ ಪಾರ್ಕ್ನಲ್ಲಿ ಇನ್ನೊಂದು ವಿಶೇಷತೆ ಏನೆಂದರೆ ವಿಶಾಲವಾದ ಸ್ಕೇಟಿಂಗ್ ರಿಂಕ್ ಅನ್ನು ನಿರ್ಮಿಸಲಾಗಿದೆ. ಕುಡಿಯಲು ಶುದ್ಧ ನೀರಿನ ಸೌಲಭ್ಯ, ಶೌಚಾಲಯದ ವ್ಯವಸ್ಥೆಯನ್ನ ಮಾಡಲಾಗಿದೆ. ಸಂಜೆಯ ವೇಳೆಗೆ ಮಕ್ಕಳಿಂದ ಹಿಡಿದು ವಯೋವೃದ್ಧರ ತನಕ ಎಲ್ಲರೂ ತಮ್ಮ ಬಿಡುವಿನ ವೇಳೆಯಲ್ಲಿ ಸಮಯ ಕಳೆಯಲು ಈ ಪಾರ್ಕ್ಗೆ ಬರುತ್ತಾರೆ. ಈ ಪಾರ್ಕ್ ಇತ್ತೀಚೆಗೆ ಯಾರೂ ಬಳಸದೆ ಇರುವುದರಿಂದಾಗಿ ಸ್ವಚ್ಛತೆ ಮತ್ತು ನಿರ್ವಹಣೆಯು ಉತ್ತಮವಾಗಿಲ್ಲ. ಆಸನ ವ್ಯವಸ್ಥೆಗಳು ಪಾಳುಬಿದ್ದ ಸ್ಥಿತಿಗೆ ಬಂದು ನಿಂತಿದೆ. ಮಕ್ಕಳ ಆಟಕ್ಕೆ ಪೂರಕವಾದ ವಾತಾವರಣ ಕಳೆಗುಂದಿದೆ. ಸೊಳ್ಳೆ ಹಾಗೂ ಇನ್ನಿತರ ಕೀಟಗಳ ಹಾವಳಿ ಹೆಚ್ಚಾಗಿದೆ. ಇದರ ಥೋಡಾ ಅಚ್ಚಾ ಹೋಗ್ಯ, ಸಾಫ್ ಸಫಾಯಿ ಹೋಗ್ಯ, ಜಗ ಅಚ್ಚಾ ಹೇ, ಘೂಮನೆ ಖೇಲ್ನೆ ಕಾ ಪೂರಾ ಅಚ್ಚಾ ಹೇ. ಅಗರ್ ಥೋಡಾ ಕ್ಲೀನ್ ಹೋ ಜಾಯೇಗಾ, ಸಾಫ್ ಸಫಾಯಿ ಹೋ ಜಾಯೇಗಾ ತೋ ಬೈಠ್ನೆ ಮೇ ಅಚ್ಚಾ ರಹತಾ ಹೈ. ವೋ ಘಾಸ್ ಫೂಸ್ ಹೈ ನಾ, ಇಸ್ಕೆ ಲಿಯೆ ಮಚ್ಛರ್ ಭೀ ಆತಾ ಹೈ, ಬಾದ್ ಮೇ ಬಚ್ಚೆ ಲೋಗ್ ಗಿರ್ತಾ ಹೈ, ಪೂರಾ ಧೂಲ್ ಮಿಟ್ಟಿ ಹೋತಾ ಹೈ ನಾ, ಘಾಸ್ ಮೇ ಭೀ ಗಯಾ ತೋ ಮಚ್ಛರ್ ಆತಾ ಹೈ. ಸ್ಕೇಟಿಂಗ್ ಮಾಡುವ ಜಾಗದಲ್ಲಿ ಹುಲ್ಲುಗಳ ಸಮೂಹವೇ ಬೆಳೆದು ನಿಂತಿದ್ದ ಈ ಪಾರ್ಕ್ನ ಸ್ಥಿತಿಯನ್ನು ಆಳ್ವಾಸ್ ಪತ್ರಿಕೋದ್ಯಮ ವಿದ್ಯಾರ್ಥಿಗಳು ಮೂಡುಬಿದ್ರೆಯ ಪುರಸಭೆಯ ಅಧ್ಯಕ್ಷರಿಗೆ ತಿಳಿಸಿದ ಕೆಲವೇ ಸಮಯದಲ್ಲಿ ಮತ್ತೆ ಪಾರ್ಕ್ಗೆ ಮರುಜೀವ ನೀಡುವ ಕಾರ್ಯವನ್ನು ಮಾಡಿರುವಂಥದ್ದು ಶ್ಲಾಘನೀಯ ಸಂಗತಿ. ಕೊರೋನಾದಿಂದಾಗಿ ಒಂದು ವರ್ಷ ನಮಗೆ ಇದರಲ್ಲಿ ಏನು ವ್ಯವಸ್ಥೆಯನ್ನು ಮಾಡಲಿಕ್ಕೆ ಆಗಿರಲಿಲ್ಲ. ನಮ್ಮ ಈ ಸ್ವಚ್ಛತಾ ದೃಷ್ಟಿಯಿಂದ ಕೂಡ ಕೊರೋನಾದ ಸಮಯದಲ್ಲಿ ಸ್ವಲ್ಪ ಹಿಂದೆ ಬಿದ್ದಿದ್ದೇವೆ. ನಮಗೆ ಆಳ್ವಾಸ್ನ ಈ ಜರ್ನಲಿಸಮ್ನ ವಿದ್ಯಾರ್ಥಿಗಳು ಈ ಬಗ್ಗೆ ನನಗೆ ತಿಳಿಸಿದ್ರು. ನಿರ್ವಹಣೆಯು ಸರಿಯಾಗಿ ನಡೆಯುತ್ತಿಲ್ಲವೆಂದು ನನಗೆ ತಿಳಿದ ಎರಡು ದಿನದಲ್ಲೇ ನಾನು ಇದನ್ನು ಆದಷ್ಟು ಸರಿಪಡಿಸಲಿಕ್ಕೆ ಪ್ರಯತ್ನಿಸಿದ್ದೇನೆ. ಮುಂದಿನ ದಿನಗಳಲ್ಲಿ ಇದನ್ನು ಸಂಪೂರ್ಣವಾಗಿ ಸ್ವಚ್ಛ ಹಾಗೂ ಒಳ್ಳೆಯ ಪಾರ್ಕನ್ನಾಗಿ ಮಾಡುವ ದೃಷ್ಟಿಯಿಂದ ನಾನು ಇದರಲ್ಲಿ ಭಾಗಿಯಾಗ್ತೇನೆ ಅಂತೇಳಿ ಹೇಳಿ ನನಗೆ ಎಲ್ಲರ ಸಹಕಾರವೂ ಬೇಕು ಎಂದು ತಿಳಿಸುತ್ತಾ ಬಂದೆ.
ವಿಶಾಲ ಪ್ರದೇಶದಲ್ಲಿ ನಿರ್ಮಿತವಾಗಿರುವ ಗಾಂಧಿ ಪಾರ್ಕ್ಗೆ ಉತ್ತಮ ನಿರ್ವಹಣೆಯ ದಾರಿ ಕಾಣುವಂತಾಗಿ ಎಲ್ಲರೂ ಗಾಂಧಿ ಪಾರ್ಕ್ ಕಡೆ ಬರುವಂತಾಗಲಿ ಮತ್ತೆ ಮಕ್ಕಳು ಈ ಪಾರ್ಕ್ನಲ್ಲಿ ಆಟ ಆಡುವಂತಾಗಲಿ ಎಲ್ಲರ ಹೆಜ್ಜೆಯ ಸದ್ದು ಕೇಳುವಂತಾಗಲಿ ಒಟ್ಟಿನಲ್ಲಿ ಜನರು ಈ ಅಭಿವೃದ್ಧಿಯ ಕಾರ್ಯಕ್ಕೆ ಸದಾ ಜೀವವನ್ನು ನೀಡಲಿ ಪಾರ್ಕ್ನ ಸದ್ಬಳಕೆಯಾಗಲಿ ಕ್ಯಾಮೆರಾ ಪರ್ಸನ್ ತೇಜು ಜೊತೆ ಹನುಮಂತ ಸಿಮಿಕೇರಿ ಆಳ್ವಸ್ ನ್ಯೂಸ್ ಟೈಮ್ ಮೂಡುಬಿದ್ರೆ ಇವರು ಚಿತ್ರಕಲೆ ಆವೆ ಮಣ್ಣಿನ ಕಲೆಯ ಮೂಲಕ ಫೇಮಸ್ ಆದವರು ಅದೆಷ್ಟೋ ಸೆಲೆಬ್ರಿಟಿಗಳಿಗೆ ತಮ್ಮ ಕಲೆಯ ಮೂಲಕ ಬೆರಗುಗೊಳಿಸಿದವರು ಇತ್ತೀಚೆಗಷ್ಟೇ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಹಾಗೂ ಇಂಡಿಯಾ ಬುಕ್ ಆಫ್ ರೆಕಾರ್ಡ್ಸ್ನಲ್ಲಿ ಹೆಸರು ಮಾಡಿದವರು ಯಾರಪ್ಪ ಈ ಕಲಾವಿದ ಅಂತೀರಾ ಹಾಗಿದ್ರೆ ಆ ಸಾಧಕನ ಜೊತೆ ಮಾತಾಡ್ಕೊಂಡು ಬರೋಣ ನಮಸ್ಕಾರ ವೀಕ್ಷಕರೇ ಅನುಭವ ಪಯಣ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಒಬ್ಬ ವ್ಯಕ್ತಿಯ ಯಶಸ್ಸಿನ ಹಿಂದೆ ಸ್ಪಷ್ಟ ಗುರಿ ಹಾಗೂ ಶ್ರಮದ ಹಾದಿ ಇದ್ದೇ ಇರುತ್ತದೆ ಅದರಂತೆ ಒಬ್ಬ ಕಲಾಕಾರನು ಏಕಾಗ್ರತೆ ಹಾಗೂ ಆತ್ಮವಿಶ್ವಾಸದಿಂದ ತೊಡಗಿಸಿಕೊಂಡಾಗ ಮಾತ್ರ ಆತನ ಕಲೆ ಜಗತ್ಪ್ರಸಿದ್ಧಿಯಾಗಲು ಸಾಧ್ಯ ಅಂತಹ ಒಬ್ಬ ಕಲಾಕಾರ ಇಂದು ನಮ್ಮ ಜೊತೆಗಿದ್ದಾರೆ ಕಿರಿಯ ವಯಸ್ಸಿನಿಂದಲೇ ಕ್ಲೇ ಆರ್ಟ್ ಪೆನ್ಸಿಲ್ ಸ್ಕೆಚ್ ಮುಂತಾದ ಕ್ರಿಯಾತ್ಮಕ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡ ಇವರು ಇತ್ತೀಚೆಗೆ ನೈಲ್ ಆರ್ಟ್ ಮೂಲಕ ವರ್ಲ್ಡ್ ಬುಕ್ ಆಫ್ ರೆಕಾರ್ಡ್ಸ್ ಏಷ್ಯನ್ ಬುಕ್ ಆಫ್ ರೆಕಾರ್ಡ್ ಹಾಗೂ ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ ಮುಂತಾದ ಸಾಕಷ್ಟು ದಾಖಲೆಗಳನ್ನು ಮಾಡಿ ಜಗತ್ಪ್ರಸಿದ್ಧಿಯಾಗಿದ್ದಾರೆ ಇವರೇ ಮೂಡುಬಿದರೆಯ ತಿಲಕ್ ಕುಲಾಲ್ ತಿಲಕ್ ಈ ಕಾರ್ಯಕ್ರಮಕ್ಕೆ ತಮಗೆ ಆತ್ಮೀಯ ಸ್ವಾಗತ ನಿಮಗೆ ಕಲೆಯಲ್ಲಿ ತೊಡಗಿಸಿಕೊಳ್ಳಬೇಕೆಂಬ ಆಶಯ ಅಥವಾ ಆಸಕ್ತಿ ಯಾವಾಗಿಂದ ಬಂತು ಸಣ್ಣ ವಯಸ್ಸಿಂದ ಇತ್ತು ತುಂಬ ಸಣ್ಣ ವಯಸ್ಸಿಂದ ಕಿರಿಯ ವಯಸ್ಸಿಂದ ಆರ್ಟ್ ಎಲ್ಲ ಮಾಡ್ತಿದ್ವಿ ನಾವು ಅಂದರೆ ಸಣ್ಣ ವಯಸ್ಸಲ್ಲಿರುವ ಕಾರ್ಟೂನ್ ಎಲ್ಲ ಮಾಡ್ತಿದ್ವಿ ಅಂದರೆ ಸಣ್ಣ ವಯಸ್ಸಲ್ಲಿರುವ ಗೊತ್ತಾಗಲ್ಲಲ್ಲ ಯಾವುದೇ ಒಂದು ಗೀಚುದು ಕಾರ್ಟೂನ್ ಮಾಡೋದು ನಂದು ಲೈಫ್ ಟರ್ನ್ ಆದದಂದರೆ ಡಿಗ್ರಿ ಬಂದ ಮೇಲೆ ನಂದು ಡಿಗ್ರಿ ಆಳ್ವಾಸ್ ಕಾಲೇಜಿಗೆ ಬಂದಾದ್ಮೇಲೆ ಫುಲ್ ಟರ್ನ್ ಆಯ್ತು ನಂದು ಹೌದು ಅಂದ್ರೆ ಬಿ ವಿ ಎ ಕೋರ್ಸ್ ಇದೆ ಅಥವಾ ಇದರಿಂದ ನೀವು ನಿಮ್ಮ ವೃತ್ತಿಯನ್ನು ರೂಪಿಸಬಹುದು ಅಥವಾ ಕಲೆಯನ್ನು ಮುಂದುವರಿಸಬಹುದು ಅಂತ ಹೇಗೆ ಅದು ಗೊತ್ತಾಯ್ತು ನಾನು ಅದೇ ರಘುನಂದನ್ ಅಂತ ಫ್ರೆಂಡ್ ಇದ್ದ ನನಗೆ ಅವ್ನು ಫೇಸ್ಬುಕ್ಕಲ್ಲಿ ಈಗ ಪರಿಚಯ ಇದ್ದದ್ದು ಅಂದರೆ ಕ್ಲೋಸಪ್ ನಾವು ಮಾತಾಡಲಿಲ್ಲ ಯಾವ್ದು ಕೂಡ ಅವನು ನನಗೆ ಫೇಸ್ಬುಕ್ಕಲ್ಲಿ ಹೇಳಿದ ವರ್ಕ್ ಎಲ್ಲ ನೋಡ್ತಿದ್ದ ನಾನು ಫೇಸ್ಬುಕ್ಕಲ್ಲಿ ಹಾಕುವಾಗ ಅವನು ಹೇಳಿದ ನಿಮಗೆ ಇದಕ್ಕೆ ಬರ್ಬೋದಂತ ಬಿ ವಿ ಎ ನಾನು ಬಿ ವಿ ಎ ಅಂತ ಬಿ ಬಿ ಎ ಉಂಟಲ್ಲ ನಾನು ಬಿ ವಿ ಎ ಅಂದರೆ ಅಂತ ಹೇಳಿದೆ ಅವನು ಹೇಳಿದೆ ಬ್ಯಾಚುಲರ್ ಆಫ್ ವಿಜುವಲ್ ಆರ್ಟ್ಸ್ ನಿಮಗೆ ಆರ್ಟ್ ಬಗ್ಗೆ ಇಂಟ್ರೆಸ್ಟ್ ಇದ್ದವ್ರಿಗೆ ಕಲಿಸ್ತಾರೆ ಅಂತ ವರ್ಕ್ ಎಲ್ಲ ಅದಕ್ಕೆ ನಾನು ಹೇಳಿದೆ ಬರ್ತೇನೆ ಅಂತ ಖಂಡಿತ ಬರ್ತೇನೆ ಅಂತ ಹೇಳಿದೆ ಮನೆಯಲ್ಲಿ ಹೇಳಿದೆ ನಾನು ಅಪ್ಪ ಅಮ್ಮ ಹತ್ರ ಈ ಥರ ಅವ್ರು ಹೇಳಿದರು ನಿಮ್ಗೆ ಯಾವುದು ಇಂಟ್ರೆಸ್ಟ್ ಉಂಟು ಅದಕ್ಕೆ ತಗೊಳ್ಳೋ ಅಂತ ಹೇಳಿದರು ಮತ್ತು ನಾನು ಅದೇ ಹೋದೆ ಮೂರು ಉಂಟು ಅದರಲ್ಲಿ ಇಂಡಿವಿಜುವಲ್ ಆಗಿ ಒಂದು ವಿಜುವಲ್ ಆರ್ಟ್ಸ್ ಅಪ್ಲೈಡ್ ಆರ್ಟ್ ಪೇಂಟಿಂಗ್ ಸ್ಕಲ್ಪ್ಚರ್ ಇದು ಮೂರುಂಟು ಅದರಲ್ಲಿ ನಮಗೆ ಯಾವುದಾದ್ರೂ ಫಸ್ಟ್ ಇಯರಲ್ಲಿ ಎಲ್ಲ ಕಲಿಬೇಕು ನಾವು ಅಪ್ಲೈಡ್ ಪೇಂಟಿಂಗ್ ಸ್ಕಲ್ಪ್ಚರ್ ಎಲ್ಲ ಕಲಿಬೇಕು ಪೇಂಟಿಂಗ್ ಅಂದರೆ ಪೇಂಟಿಂಗ್ ಬಗ್ಗೆ ಇರ್ತದೆ ಅಪ್ಲೈಡ್ ಅಂದರೆ ಕಂಪ್ಯೂಟರ್ ಬಗ್ಗೆ ಇರ್ತದೆ ಈಗ ಕಂಪ್ಯೂಟ್ರಲ್ಲಿ ಲೋಗೋ ಮಾಡಲಿಕ್ಕೆ ಇರ್ತದೆ ಅಡ್ವರ್ಟೈಸ್ಮೆಂಟ್ ಆ ಥರ ಸ್ಕಲ್ಪ್ಚರಲ್ಲಿ ಮನೆಯಲ್ಲಿ ಮೂರ್ತಿ ಮಾಡಲಿಕ್ಕೆ ಎಲ್ಲ ಇರ್ತದೆ ನಾನು ಪೈಂಟಿಂಗ್ ಸ್ವಲ್ಪ ಕಲ್ತಿದ್ದೆ ಅಪ್ಲೈಡಲ್ಲಿ ಕಂಪ್ಯೂಟರ್ ಅಷ್ಟು ಇಂಟ್ರೆಸ್ಟ್ ಇರಲಿಲ್ಲ ನನಗೆ ಅದಕ್ಕೆ ಸ್ಕಲ್ಪ್ಚರ್ ನೋಡುವ ಹೆಂಗೆ ಉಂಟಂತ ನೋಡುವ ಅಂತ ಅದಕ್ಕೆ ಹೋದ್ವಿ ನಾವು ಸೆಕೆಂಡ್ ಇಯರ್ಗೆ ಈಗ ಪೆನ್ಸಿಲ್ ಸ್ಕೆಚ್ ಕ್ಲೇ ಆರ್ಟ್ ಎಲ್ಲರಿಗೆ ಗೊತ್ತಿರುವಂಥದ್ದು ಅಂದರೆ ಲೀಫ್ ಆರ್ಟ್ ನೈಲ್ ಆರ್ಟ್ ಈ ಐಡಿಯಾಸ್ ಎಲ್ಲಿಂದ ಬಂತು ನೈಲ್ ಆರ್ಟ್ ಫಸ್ಟ್ ನಾನು ಮಾಡ್ತಿದ್ದ ಲೀಫ್ ಆರ್ಟ್ ಲೀಫ್ ಆರ್ಟ್ಗಿಂತ ಮೊದಲು ಮಾಡ್ತಿದ್ದ ಚಾರ್ಕೋಲ್ ಆರ್ಟ್ ಮಾಡ್ತಿದ್ದೆ ನಾನು ಚಾರ್ಕೋಲ್ ಆರ್ಟ್ ಅದರಲ್ಲಿ ನಾನು ಕೋಟ ಶ್ರೀನಿವಾಸ್ ಪೂಜಾರಿ ಅವ್ರದ್ದು ಮಾಡಿದ್ದೆ ಅವರದು ಮಾಡಿ ನಾವು 7 o'clock ಶೇರ್ ಮಾಡೋದು ಎಲ್ಲ ಸ್ಯಾಟರ್ಡೆ ಕುತ್ಕೊಂಡು ಅಂದರೆ 7 o'clock ಫ್ರೀ ಇರ್ತಾರಲ್ಲ ಸ್ಯಾಟರ್ಡೆ ಸಂಡೇ ಮತ್ತು ನೆಕ್ಸ್ಟ್ ಡೇ ಅದಕ್ಕೆ ನಾನು ಸ್ಯಾಟರ್ಡೆ 7 o'clock ಶೇರ್ ಮಾಡಿದ್ದೆ ಅದು ಕೋಟ ಶ್ರೀನಿವಾಸ್ ಪೂಜಾರು ಚಾರ್ಕೋಲ್ ಆರ್ಟ್ ಮಾಡಿದ್ದೆ ಅದು ತುಂಬ ವೈರಲ್ ಆಗಿತ್ತು 7 o'clock 7:30 ಅವ್ರದ್ದು ಕಾಲ್ ಬಂದಿತ್ತು ನನಗೆ ಮಿನಿಸ್ಟರ್ ಮಾತಾಡ್ತಾರಂತೆ ನಿಮ್ಮ ಹತ್ರ ಅಂತ ಮತ್ತೆ ಮಾತಾಡಿದರು ಒಳ್ಳೆಯದಾಗಿ ವಿಶ್ ಮಾಡಿದರು ಮತ್ತು ಆಫೀಸಿಗೆ ಕರೆದ್ರು ಅಲ್ಲಿ ಸನ್ಮಾನ ಮಾಡಿ ಮತ್ತು ಅದು ನಂದು ಫಸ್ಟ್ ಕ್ಲಿಕ್ ಆದ ಆದಮೇಲೆ ಬಂದದ್ದು ಲೀಫ್ ಆರ್ಟ್ ಲೀಫ್ ಆರ್ಟಿಗೆ ನಾನು ಫಸ್ಟ್ ಮಾಡಿದ್ದು ಗಣೇಶ ಚತುರ್ಥಿ ಅವತ್ತು ಇದು ಗಣಪತಿ ಮಾಡಿದ್ದು ಅದು ಆಗ ಗೊತ್ತಿರಲಿಲ್ಲ ಮಾಡಲಿಕ್ಕೆ ತುಂಬ ಲೀಫ್ ಎಲ್ಲ ಹೋಗಿತ್ತು ಕಟ್ಟಿಂಗ್ ಎಲ್ಲ ಮಾಡುವಾಗ ಅದು ಮಾಡಿದ್ದೆ ನಾನು ಅದೇ ನಾವು ಫ್ರೆಂಡ್ಸ್ ಎಲ್ಲ ಕುತ್ಕೊಂಡು ಶೇರ್ ಮಾಡಿದ್ವಿ ಅದು ವೈರಲ್ ಆಗಿತ್ತು ತುಂಬ ಆದಮೇಲೆ ಚಕ್ರವರ್ತಿ ಸೂಲೆಬೆಲೆ ಅವ್ರದ್ದು ಮಾಡಿದ್ದು ಅವ್ರದ್ದು ಅವ್ರಿಗೆ ಗೊತ್ತಿರಲಿಲ್ಲ ಮಾಡಿದ್ದು ಫ್ರೆಂಡ್ಸ್ ಎಲ್ಲ ಹೇಳಿದ್ರು ಮಾಡಿ ಅವ್ರದ್ದೊಮ್ಮೆ ಅಂತ ರೆಸ್ಪಾನ್ಸ್ ಮಾಡ್ತಾರೆ ಅಂತ ಅಂದರೆ ದೊಡ್ಡ ವ್ಯಕ್ತಿ ಅಲ್ಲ ಒಂದು ಅದಕ್ಕೆ ನಾನು ಮಾಡಿದ್ದೆ ಅವ್ರ ಹತ್ರ ಅವರಿಗೆ ಮಾಡಿ ನಮ್ಮ ಫ್ರೆಂಡ್ಸ್ ಎಲ್ಲ ನಮ್ಮ ಅಮರ್ಕೋಟೆ ಅಂತಿದ್ದಾರೆ ಅವ್ರು ಕಳಿಸಿದ್ರು ಅವರಿಗೆ ಅವ್ರದ್ದು ರೆಸ್ಪಾನ್ಸ್ ಕಾಲ್ ಬಂತು ನನಗೆ ನೈಟ್ ನನ್ನ ಕಾಲ್ ಬಂದು ನಿನ್ನ ಕೈಯಲ್ಲಿ ಜಾದು ಉಂಟು ಬಿಡಬೇಡ ಕಲೆಯನ್ನು ಮುಂದುವರಿಸು ಅಂತ ಹೇಳಿದ್ರು ಅವರು ಈಗ ಕಲೆಯನ್ನೇ ಒಂದು ವೃತ್ತಿಯಾಗಿ ರೂಪಿಸ್ಲಿಕ್ಕಾಗಲ್ಲ ಒಂದು ಕಲೆಯನ್ನೇ ಪ್ರೊಫೆಷನ್ ಕರಿಯರ್ ಆಗಿ ಆಗ್ತದೆ ನಮಗೆ ಓನ್ ಆಗಿ ಕೂಡ ಮಾಡ್ಬೋದು ಮತ್ತು ಈಗ ನೋಡಿ ಮನೆಯಲ್ಲಿ ಈಗ ತುಂಬ ಜನ ಕೆತ್ತನೆಯವರೆಲ್ಲ ಇದ್ದಾರೆ ಪ್ರೊಫೆಷನಲ್ ಅವರೆಲ್ಲ ಅವರೆಲ್ಲ ಈಗ ಓನ್ ಆಗಿ ಎಲ್ಲ ಮಾಡ್ತಿದ್ದಾರೆ ಅದರಲ್ಲಿ ಕೂಡ ಪ್ರಾಫಿಟ್ ಎಲ್ಲ ಉಂಟು ನಮಗೆ ಓನ್ ಆಗಿ ಮಾಡ್ಬೋದು ಮತ್ತು ಅದು ನೈಲ್ ಆರ್ಟ್ ಇದ್ದು ಮೂರು ರೆಕಾರ್ಡ್ ಹೇಗೆ ಸಾಧ್ಯ ಆಯಿತು ತುಂಬ ಜನ ಹತ್ರ ಕೇಳಿದೆ ಅಪ್ಲಿಕೇಶನ್ ಹೆಂಗೆ ಹಾಕೋದು ನಂಗೆ ಗೊತ್ತಿರಲಿಲ್ಲ ಹೇಗೆ ಹಾಕೋದಂತ ಅಪ್ಲಿಕೇಶನ್ ರೆಕಾರ್ಡ್ ಅಂದರೆ ಎಂತಲೇ ಗೊತ್ತಿರಲಿಲ್ಲ ನನಗೆ ತುಂಬ ಜನ ರೆಕಾರ್ಡ್ ಮಾಡ್ತಿದ್ದಾರೆ ಈ ಥರ ಟಿ ವಿಯಲ್ಲೆಲ್ಲ ನೋಡಿದ್ದೆ ನಾನು
ಅದಕ್ಕೆ ಹೇಳಿದ್ರು ನೀನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಹೇಳಿ, ನಾನು ಇಂಡಿಯನ್ ಬುಕ್ ಆಫ್ ರೆಕಾರ್ಡ್ಗೆ ಹಾಕ್ಲಿಕ್ಕಿದ್ದದು ಒಂದು ವಿಡಿಯೋನು. ಅದಕ್ಕೆ ನನಗೆ ಸಜೆಷನ್ ಕೇಳುವಾಗ ನನಗೆ ಸುರೇಂದ್ರ ಆಚಾರ್ಯ ಅಂತ ಸಿಕ್ಕಿದ್ದು ಕಾರ್ಕಳದಲ್ಲಿ, ಅವರು ಗಿನ್ನಿಸ್ ರೆಕಾರ್ಡ್ ಮಾಡಿದ್ದಾರೆ. ಅವರು ಹೇಳಿದರು ನಮ್ಮ ಫ್ರೆಂಡ್ ಒಬ್ಬರಿದ್ದಾರೆ ಸುಪ್ತೀಶ್ ಅಂತ, ಅವರು ಅವರು ಮಸಾಯ್ ಕಾರ್ಟಲ್ಲಿ ಅವರು ತುಂಬ ಎರಡು ಗಿನ್ನಿಸನ್ನು ಮಾಡಿದ್ದಾರೆ. ಅವರು ನನಗೆ ಸಜೆಷನ್ ಮಾಡಿದರು ಇಂಡಿಯನ್ ವರ್ಲ್ಡ್ ರೆಕಾರ್ಡ್ ಮಾಡು, ವರ್ಲ್ಡ್ ರೆಕಾರ್ಡ್ ಇಂಡಿಯಾ, ಇಂಡಿಯನ್ ಬುಕ್ ಆಫ್ ರೆಕಾರ್ಡ್, ಏಷ್ಯಾ ಬುಕ್ ಆಫ್ ರೆಕಾರ್ಡ್, ಮೂರು ರೆಕಾರ್ಡ್ ಮಾಡು ಒಂದೇ ವೀಡಿಯೋದಲ್ಲಿ ಆಗ್ತದೆ. ಅದಕ್ಕೆ ನಾವು ಕಳಿಸಿದ್ವಿ, ಅಪ್ಲಿಕೇಶನ್ ಹಾಕಿದ್ವಿ, ಮತ್ತು ಅವ್ರದ್ದು ರಿಪ್ಲೈ ಬಂತು. 14 ಡೇಸ್ ಆದಮೇಲೆ ರಿಪ್ಲೈ ಬಂತು. ವರ್ಕ್ ಪ್ರೊಸೆಸಿಂಗ್ ಎಲ್ಲ ಇರ್ತದೆ, 7 ಡೇಸ್ ವರ್ಕಿಂಗ್ ಚಾರ್ಜ್ ಎಲ್ಲ ಇರ್ತದೆ ಅವ್ರದ್ದು. ಅದೆಲ್ಲ ಆದಮೇಲೆ ಅವ್ರು ಹೇಳಿದರು ವರ್ಕ್ ಮಾಡಿ ಅಂತ ಹೇಳಿದರು ವೀಡಿಯೋ. ಮತ್ತು ಅದಕ್ಕೆ ನಾನು ವರ್ಕ್ ಮಾಡಿದ್ವಿ ನಾವು. ಈಗ ನೀವು ಹೇಳಿದ್ರೆ ಅದೇ ಪ್ರೋತ್ಸಾಹ ಸ್ಟೇಜ್ ಅಂತ ಹೇಳಿ, ಈಗ ಸಿಂಗಿಂಗ್ ಡ್ಯಾನ್ಸಿಗೆ ಜಾಸ್ತಿ ರಿಯಾಲಿಟಿ ಶೋಗಳಿದೆ, ಆದರೆ ಇಂಥ ಪೇಂಟಿಂಗಿಗೆ ಅಥವಾ ಇಂಥ ಕಲೆಗಳಿಗೆ ಜಾಸ್ತಿ ಪ್ಲಾಟ್ಫಾರ್ಮ್ ಇಲ್ಲ, ಅದನ್ನು ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತದೆ, ಅದನ್ನು ಹೇಗೆ ಕ್ರಿಯೇಟ್ ಮಾಡ್ಬೋದು ಅಂದರೆ ನಮ್ಮ ಮೇಲೆ ಡಿಪೆಂಡ್ ಆಗಿರ್ತದೆಲ್ಲ. ಈಗ ನೋಡಿ, ನಾವೊಂದು ವರ್ಕ್ ಮಾಡಿದರೆ ಈಗ ಜನಗಳಿಗೆ ಇಷ್ಟ ಆದರೆ ಕೂಡ ನಮ್ಮ ಹತ್ರ ಕರೆದು ಸ್ಟೇಜ್ ಮೇಲೆ ಇದು ಮಾಡ್ತಾರೆ. ಅದೇ ರೀತಿ ನಾವು ಏನಾದರೂ ಪ್ರಯತ್ನ ಪಟ್ಟರೆ ದೇವ್ರದ್ದು ಆಶೀರ್ವಾದ ಇರ್ತದೆ ಅಂತ ಸಿಗ್ತದೆ ನಮಗೆ ಖಂಡಿತವಾಗಿ. ಇಷ್ಟೊತ್ತಿಗೆ ನಮ್ಮ ಜೊತೆ ಇದ್ರಿ, ನಿಮ್ಮ ಕಲಾ ಪಯಣವನ್ನು ಅಥವಾ ಕಲಾ ರುಚಿಯನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರ, ಹಾಗೆ ನಿಮಗೆ ಮುಂದಿನ ದಿನಗಳು ಇನ್ನಷ್ಟು ದಾಖಲೆಗಳು ಒಲಿಯಲಿ ಅಥವಾ ಇನ್ನಷ್ಟು ಸಾಧನೆ ಮಾಡುವಂತಾಗಲಿ ಅಂತ ಹಾರೈಸ್ತಿದ್ದೇನೆ. ಥ್ಯಾಂಕ್ ಯು. ನೋಡಿದ್ರಲ್ಲ ವೀಕ್ಷಕರೇ, ಕಲೆಯಲ್ಲೇ ಹಲವಾರು ದಾಖಲೆಗಳನ್ನು ಮಾಡಿರುವ ತಿಲಕ್ ಕುಲಾಲ್ ಅವರು ಈ ಸಂಚಿಕೆಯ ಅನುಭವ ಪಯಣದಲ್ಲಿ ತಮ್ಮ ಕಲಾ ಜೀವನವನ್ನು ತೆರೆದಿಟ್ಟಿದ್ದಾರೆ. ಅದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಬ್ಬ ಪ್ರತಿಭೆಯೊಂದಿಗೆ ನಿಮ್ಮ ಮುಂದೆ ಬರ್ತೇವೆ. ನಮಸ್ಕಾರ. ಇವಿಷ್ಟು ಈ ವಾರದ ಸುದ್ದಿ. ಇನ್ನಷ್ಟು ಸುದ್ದಿಗಳಿಗಾಗಿ ಆಳ್ವಾಸ್ ಎಜುಕೇಶನ್ ಫೌಂಡೇಶನ್ ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದ.